ನಾವು ತಂಡಗ ಗ್ರಾಮದ ವಾಸ ಬೆಟ್ಟಾಚಾರ ಅವರ ಮಗ ಓಂಕಾರ್ ನಾವು ಈ ಕುಲುಮೈ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಸುಮಾರು 70 ವರ್ಷಗಳಿಂದಲೂ ಸಹ ನಮ್ಮ ತಂದೆಯವರು ಅದಾದ ನಂತರ ನಮ್ಮ ತಂದೆ ಮತ್ತು ನಾವು ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಮೊದಲು ಬ್ಲವರ್ ಅಂದರೆ ಕೈಲಿ ತಿರುಗಿಸುವ ಬ್ಲವರ್ ಕೆಲಸ ಮಾಡಬೇಕಾದ್ರೆ ನಾವೇ ಒಬ್ಬರು ಕೆಲಸ ಮಾಡಬೇಕಾದ್ರೆ ಒಬ್ಬರು ಬಡಿಬೇಕಾದ್ರೆ ಮಿಸ್ ಆಗಿ ಕಣ್ಣಿಗೆ ಕಬ್ಬಿಣದ ಚೂರು ಒಳಗಡೆ ಹೋಗಿ ಒಂದು ನನ್ನ ಕಣ್ಣು ಒಂದು ಎಡಗಣ್ಣು ಹೋಗಿದೆ ಈಗ ನನ್ನ ಕಣ್ಣಿನ ಇದಿಲ್ಲ ಅಂಗವಿಕಲತೆಯನ್ನು ಹೊಂದಿದೆ ಸಮಸ್ಯೆ ಅಂದರೆ ನಮಗೆ ಸರಿಯಾದ ಒಂದು ವಾತಾವರಣ ಚೆನ್ನಾಗಿರಲ್ಲ ಮತ್ತು ಗುಡಿಸ್ಲು ನಾವಿರ್ತ ಜಾಗ ಮೊದಲಿದ್ದು ಮತ್ತು ಅನಾನುಕೂಲಗಳು ಜಾಸ್ತಿ ಬಡಿಯೋರು ಕಮ್ಮಿ ಇದ್ದರು ಮತ್ತು ನಮಗೆ ಕೈ ತಿರುಸ ಬ್ಲವರ್ ಇತ್ತು ಈಗಿನ ಇದು ಪೊಸಿಷನ್ನು ಒಂದು ಸೆಲ್ಕೋ ಕಂಪ್ನಿಯಿಂದ ನಮಗೆ ಕೆಲವು ಅನುಕೂಲಗಳು ಜಾಸ್ತಿ ಆಗಿದೆ ಈಗ ಒಬ್ಬರೇ ಇದ್ದರೂ ಸಹ ಕೆಲಸ ಮಾಡ್ಕೊಂಡು ಹೋಗೋ ಶಕ್ತಿ ಇದೆ ಈಗ ನಮ್ಮ ಕಿರಣ್ ಶೆಟ್ಟಿಯವರ ತಿಪ್ಟೂರು ತಾಲೂಕು ತಿಪ್ಟೂರಿಂದ ಬಂದಿದ್ದ ಬ್ರ್ಯಾಂಚ್ ಅವರು ಕಿರಣ್ ಶೆಟ್ಟಿ ಅವರಿಂದ ನಮಗೆ ಪರಿಚಯ ಆಯಿತು ಅವ್ರು ಬಂದು ಒಂದು ಸಾರಿ ನಮ್ಮ ಕುಲ್ಮೆ ಬಂದು ನೋಡಿದ್ರು ಅವ್ರು ಬಂದು ಆದಮೇಲೆ ನಿಮಗೆ ನಮ್ಮ ಕಂಪ್ನಿಯಿಂದ ಒಂದು ಸೆಲ್ಕೋ ಬ್ಲವರನ್ನು ಹಾಕ್ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾವು ಒಪ್ಕೊಂಡ್ವಿ ಆವಾಗ ಇದು ಪ್ರಾರಂಭ ಸ್ಟಾರ್ಟ್ ಆಯಿತು ಅವ್ರ ಕಡೆ ಈಗ ನಾವು ಕೈ ತಿರುಗಿಸ ಯಾಮ ಇದರಲ್ಲಿ ಬ್ಲವರಲ್ಲಿ ಕಮ್ಮಿ ಇದು ಬರ್ತಾಯಿತ್ತು ಇದರಲ್ಲಿ ಜಾಸ್ತಿ ಬರುತ್ತೆ ಮತ್ತು ಒಬ್ಬರೇ ಕೂತ್ಕೊಂಡು ವರ್ಕ್ ಮಾಡ್ಬೋದು